ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅತ್ತೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ನಿಮಗೇನ್ರೆ ಯೋಗ್ಯತೆ ಇದೆ? ನಿಮ್ಮನ್ನ ಕಟ್ಕೊಂಡು ನಾನು ನನ್ನ ಮಗಳು ಸಾಯ್ತಾ ಇದೀವಿ. ಆದ್ರೆ ಅತ್ತೆ, ಕಂಡ ಇಲ್ಲದೆ ನಿಮ್ಮನ್ನೆಲ್ಲ ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತವರಿಗೆ ನೀವು ಕೇಳೋ ಮಾತಾ ಇದು? ತಾಯಿ ಅಂದ್ರೆ ದೇವ್ರಿಗಿಂತ ದೊಡ್ಡವರು. ಅಂತ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಯಾವನು ಉದ್ಧಾರ ಆಗಲ್ಲ, ಖಂಡಿತ ನಾಶ ಆಗೋಗ್ತಾನೆ. ಏನ್ರಿ ಏನ್ರಿ, ಇಷ್ಟು ದಿನದಲ್ಲಿ ಅತ್ತೆ ಹೀಗ್ ಬೇಜಾರು ಮಾಡ್ಕೊಂಡಿರೋದನ್ನ ನಾನು ನೋಡೇ ಇಲ್ಲ. ಆದ್ರೆ ನೀವ್ ಆಡಿದ್ ಒಂದೇ ಒಂದ್ ಮಾತಿಂದ ಅವ್ರು ಹೇಗ್ ಕುಕ್ ಹೋಗಿದ್ದಾರೆ ನೋಡಿ. ರಾಧಿಕನ್ ಜೊತೆ ಸೇರ್ಕೊಂಡು ಅಮ್ಮನು ನನ್ನನ್ನ ಮುಟ್ಟಾಳ ಮಾಡಿದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರ್ಬೇಕಾಗಿತ್ತಾ? ಅದಕ್ಕೆ ಆ ಕೋಪದಲ್ಲಿ ನಾನು ಆ ರೀತಿ ಮಾತಾಡ್ಬಿಟ್ಟೆ. ಅವ್ರು ಬೇರೆಯವರಿಂದ ವಿಷಯ ಮುಚ್ಚಿಟ್ಟಿದ್ದು ಅದಿರ್ಲಿ ಬಿಡಿ, ಆದ್ರೆ ಅವ್ರು ನಿಮ್ಮಿಂದ ವಿಷಯ ಮುಚ್ಚಿಟ್ಟು ಒಳ್ಳೆ ಕೆಲ್ಸನೇ ಮಾಡಿದ್ದಾರೆ. ಗಮ್ಯ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಿಮಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಿದ್ರ? ಆ ಕ್ಷಣನೇ ನಿಮ್ ದೊಡ್ಡಪ್ಪಂಗ್ ಹೇಳಕ್ ಹೋಗ್ತಿದ್ರಿ. ಅವ್ರು ಸಿಕ್ಕಿದ್ದೇ ಚಾನ್ಸ್ ಅಂತ ಗಮ್ಯ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಊರ್ ತುಂಬಾ ಡಂಗೂರ ಹುಡ್ಕೊಂಡು ಬರ್ತಾ ಇದ್ರು. ಆಮೇಲೆ ನಮ್ಮನೆ ಮಾನ ಮರ್ಯಾದೆ ಗಾಳಿಲ್ ತೂರ್ಕೊಂಡು ಹೋಗ್ತಾ ಇತ್ತು. ಗಮ್ಯನು ಅವಮಾನದಿಂದ ತಲೆ ತಗ್ಸಿ ನಿಲ್ಬೇಕಾಗಿತ್ತು. ಗಮ್ಯನ್ ವಿಷಯನ ನನ್ನಿಂದ ಮುಚ್ಚಿಟ್ಲು ಅಂತ ರಾಧಿಕನ್ ಮೇಲೆ ಸ್ವಲ್ಪ ಕೋಪ ಇದೆ ನಂಗೆ ಅಷ್ಟೇ. ಅವಳೇನಾದ್ರೂ ನನಗೆ ಹೇಳಿದ್ರೆ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ. ಆದ್ರೆ ನನ್ನನ್ನು ನಿಮ್ ತರ ಅಂತ ತಿಳ್ಕೊಂಡ್ಬಿಟ್ಲು. ರೀ ಆಗಿದ್ದಾಯ್ತು, ಬೆಳಿಗ್ಗೆ ಎದ್ದ ತಕ್ಷಣ ಅತ್ತೆ ಕಾಲ್ ಹಿಡ್ಕೊಂಡು ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಅವ್ರು ನಿಮ್ನ ಕ್ಷಮಿಸಿದ್ರೆ ಮಾತ್ರ ನಿಮಗ್ ಊಟ ತಿಂಡಿ ಎಲ್ಲ, ಇಲ್ಲ ಅಂದ್ರೆ ಏನೂ ಇಲ್ಲ. ನೀವೆಷ್ಟೇ ಅಂಗ್ಲಾಚಿ ಬೇಡ್ಕೊಂಡ್ರು ತಿನ್ನಕ್ಕೂ ಕೊಡಲ್ಲ, ಕುಡಿಯಕ್ಕೂ ಕೊಡಲ್ಲ, ಕೊನೆಯದಾಗಿ ನಿಮ್ ಮುಖಾನು ನೋಡಲ್ಲ. ಹೇಳಿರೋದನ್ನ ಕೇಳ್ತಿರೋ ಹಾಗಿದೆ. ನಿನ್ ಮಾತೆಲ್ಲ ಯಾರೇ ಕೇಳ್ತಾರೆ? ಅಮ್ಮನಿಗೆ ಬೈದಿದ್ ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಅಮ್ಮನ ಹತ್ರ ಕ್ಷಮೆ ಕೇಳಲ್ಲ ಅಂತಿದ್ದೀನಿ. ಹೌದು ಅಮ್ಮ ಎಲ್ಲೇ? ನನ್ಗೇನ್ ಗೊತ್ತು, ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಏಯ್, ನಿನಗ್ ಬರ್ತಾ ಬರ್ತಾ ನನ್ ಮೇಲೆ ಭಯ ಕಮ್ಮಿ ಆಗ್ತಿದೆ ಕಣೆ, ನಿನಗ್ ಆಮೇಲೆ ವಿಚಾರಿಸ್ಕೋತೀನಿ. ಅಮ್ಮ ಅಮ್ಮ ಅಮ್ಮ, ಏ ಅಮ್ಮ ಇಲ್ಲ ಗೊತ್ತಿಲ್ಲ. ಏ ಗಮ್ಯ ಅಮ್ಮ ಇಲ್ಲ. ಅಮ್ಮ ಅಮ್ಮ ನಿಂತ್ಕೊಳಮ್ಮ. ಅಮ್ಮ ನಿನ್ನೆ ಹುಡುಕ್ತಿದ್ದೆ. ಅಮ್ಮ ನನ್ ಜೊತೆ ಮಾತಾಡಮ್ಮ. ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ನಿಂತ್ಕೊಳಮ್ಮ. ಅಮ್ಮ ನನ್ ಮುಖ ನೋಡಮ್ಮ. ಅಮ್ಮ ರಾತ್ರಿ ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ ಆಮೇಲೆ ಇನ್ಯಾವತ್ತು ಈ ರೀತಿ ಮಾತಾಡಲ್ಲ. ಅಮ್ಮ ನಾನ್ ಮಾಡಿರೋ ತಪ್ಪೇ ಅಮ್ಮ. ಅಮ್ಮ ನೀನ್ ಬೇಕಾದ್ರೆ ಒಂದೇಟು ಹೊಡೆದ್ಬಿಡಮ್ಮ, ಆದ್ರೆ ನೀನ್ ನನ್ ಜೊತೆ ಮಾತಾಡದೇ ಇರ್ಬೇಡ. ಅಮ್ಮ ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ಈ ಮನೇಲಿ ನಾನು ಏನೇ ತಪ್ಪು ಮಾಡಿದ್ರು ನನಗೆ ಬುದ್ಧಿ ಹೇಳ್ತಾ ಇದ್ದಿದ್ ನೀನು ಒಬ್ಳೆ ತಾನೆ. ನೀನೇ ನನ್ನ ಜೊತೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಅಮ್ಮ ಅಮ್ಮ ಪ್ಲೀಸ್ ಮಾತಾಡಮ್ಮ. ಈ ಗಮ್ಯ ಮಾಡಿದ್ ನನಗೆ ಜೀರ್ಣಿಸ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ. ಅದು ಬಿಟ್ಟು ಬೇಕು ಅಂತ ನಾನು ಹಾಗೆ ಮಾತಾಡಿಲ್ಲಮ್ಮ. ಅಮ್ಮ ಇದಕ್ಕೆಲ್ಲ ಕಾರಣ ಆ ರಾಧಿಕಾ ಅಮ್ಮ. ಅಮ್ಮ
ಇವತ್ತು ತಾರೀಖ 6 ಆಗೋಗಿದೆ. ಮನೇಲಿ ಏನೇನೋ ನಡೆದೋಯ್ತು. ಎಲ್ಲರಿಗೂ ದುಡ್ಡು ಹಂಚೋದನ್ನ ಮರ್ತೇ ಹೋಗಿದ್ದೀನಿ. ಇದರಲ್ಲಿ ಮನೆ ಖರ್ಚಿನ ಹಣ ಜೊತೆಗೆ ಎಲ್ಲರಿಗೂ ಕೊಡ್ಬೇಕಾಗಿರೋ ದುಡ್ಡಿದೆ ಅಮ್ಮ, ನೀನೆ ಎಲ್ಲರಿಗೂ ಕೊಟ್ಬಿಡು. ಯಾಕಮ್ಮ ಹಾಗ ನೋಡ್ತಾ ಇದೀಯಾ? ರಮ್ಯಾ ಅದೇನೋ ಬುಕ್ ಬೇಕು ಅಂತ ಕೇಳ್ತಾ ಇದ್ಲು, ಕಲ್ಕಿಗೂ ಅದೇನೋ ಖರ್ಚಿದೆ ಅಂತ ಹೇಳ್ತಾ ಇದ್ದ. ಇನ್ನು ನಮ್ಮ ಋತ್ವಿದು ಸ್ಕೂಲ್ ಫೀಸ್ ಬೇರೆ ಕಟ್ಬೇಕಲ್ವಮ್ಮ. 6ನೇ ತಾರೀಕಾಯ್ತು, ತಗೋಮ್ಮ ದುಡ್ಡು ತಗೋ. ತಗೋಬೇಡಮ್ಮ, ಆ ದುಡ್ಡು ತಗೋಬೇಡ. ಏನು ನೀನ್ ಈ ರೀತಿ ದುಡ್ಡು ಕೊಟ್ಟಿದ ತಕ್ಷಣ ನಾವು ಕೂಲ್ ಆಗ್ತೀವಿ ಅಂತ ಅನ್ಕೊಂಡಿದ್ಯಾ? ದುಡ್ಡು ಕೊಟ್ಬಿಟ್ರೆ ನೀನ್ ಮಾಡಿ ತಪ್ಪೆಲ್ಲ ಸರಿ ಹೋಗ್ಬಿಡುತ್ತಾ? ನೋಡೋ, ಇನ್ಮೇಲೆ ನೀನ್ ಕೊಡೋ ದುಡ್ಡೆಲ್ಲ ಬೇಕಾಗಿಲ್ಲ. ನಮ್ಮ ಮನೆಗೆ ಏನ್ ಬೇಕೋ ಅದೆಲ್ಲ ನಾವೇ ನೋಡ್ಕೋತೀವಿ. ಏನ್ ಹಾಗ್ ನೋಡ್ತಿದ್ಯಾ? ನೀನ್ ಈ ರೀತಿ ದುಡ್ಡು ಕೊಟ್ಟು ಕೊಟ್ಟು ತಾನೆ ನಮ್ಮೆಲ್ಲರೂ ಕಾಲ್ ಕಸ ಮಾಡ್ಕೊಂಡಿದ್ದು. ಇನ್ನು ಮೇಲೆ ನಿನ್ನ ಆಟ ಇಲ್ಲೇನು ನಡೆಯಲ್ಲ. ನೋಡೋ, ಈ ಗಮ್ಯ ಮಾಡಿದ್ದು ನೀನ್ ಮಾಡಿದ್ದು ಕ್ಷಮಿಸೋ ಅಂತ ತಪ್ಪಲ್ಲ. ಈಗೇನಾದ್ರೂ ನಿನ್ ಕೈಲಿರೋ ದುಡ್ಡನ್ನ ಇಸ್ಕೊಂಡ್ವಿ ಅಂತ ಇಟ್ಕೋ, ನಮ್ಗಳಿಗೂ ನೀವು ಮಾಡಿರೋ ಪಾಪ ಅಂಟ್ಕೊಳ್ಳುತ್ತೆ. ಅಮ್ಮ, ಏನಾದ್ರೂ ಸರಿ ಇವಳ ಹತ್ರ ನೀನ್ ಯಾವ ದುಡ್ಡು ಇಸ್ಕೋಬಾರ್ದು. ಭಿಕ್ಷೆ ಬೇಡಾದ್ರೂ ಬಂದು ನಾನು ಈ ಮನೆಯನ್ನ ನೋಡ್ಕೋತೀನಿ. ಆಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ರು ಸತ್ತೋಗ್ಬಿಡೋಣ. ಆದ್ರೆ ಇವಳು ಕೊಡೋ ದುಡ್ಡು ಮಾತ್ರ ನಮಗ್ ಬೇಕಾಗಿಲ್ಲ. ಅಮ್ಮ, ಕಾಶಿ ಅಣ್ಣ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅಕ್ಕನ ಹತ್ರ ನೀನ್ ದುಡ್ಡು ತಗೋಬೇಡ. ನಾನು ನನ್ನ ಫ್ರೆಂಡ್ ಹತ್ರ ಬುಕ್ ಇಸ್ಕೊಂಡು ಓದ್ಕೊಂತೀನಿ. ಮಾ, ನಾನು ನನ್ನ ಖರ್ಚಿಗೆ ನನ್ನ ಫ್ರೆಂಡ್ ಹತ್ರ ಸಾಲ ತಗೋತೀನಮ್ಮ. ನಮ್ಗೆ ಈ ದುಡ್ಡು ಬೇಡಮ್ಮ. ಹೌದು ಅತ್ತೆ, ಮನೆ ಖರ್ಚಿಗೆ ನಾನು ನನ್ನ ಚೈನ ಕೊಡ್ತೀನಿ. ಅದನ್ನ ಅಡ ಇಟ್ಟು ನಾವು ಮನೆ ಖರ್ಚುಗಳನ್ನ ನೋಡ್ಕೊಳ್ಳೋಣ. ಸೂಪರ್ ಕಣೆ ಸುನೈನಾ, ಇವತ್ತು ನೀನ್ ನನಗೆ ಇಷ್ಟ ಆಗೋಗ್ ಮಾತಾಡ್ದೆ. ನೀವೆಲ್ಲರೂ ನನ್ ಮೇಲೆ ಕೋಪಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. ಅದೇ ರೀತಿ ನಿಮ್ಮೆಲ್ಲರ ಅವಶ್ಯಕತೆಗಳೇನಿದೆ ಅಂತ ಕೂಡ ನನ್ಗೆ ಗೊತ್ತಿದೆ. ಅದೆಲ್ಲ ನೋಡ್ಕೊಂಡು ನನ್ನಿಂದ ಹಾಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಓ, ನಮಗ್ ಲಂಚ ಕೊಟ್ಬಿಟ್ರೆ ನಿನ್ನ ಕ್ಷಮಿಸ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನಾವು ನಿಮ್ಮನ್ನ ಕ್ಷಮಿಸೋ ಮಾತೇ ಇಲ್ಲ. ನೀವೆಷ್ಟೇ ಜನ್ಮ ಎತ್ತು ಬಂದ್ರೂ ನಿನಗೂ ಇಲ್ಲಿ ಕೂತಿದಾಳಲ್ಲ ಮಳ್ಳಿ, ಇವಳಿಗೂ ಕ್ಷಮೆ ಅನ್ನೋದೇ ಇಲ್ಲ. ನೋಡೋ, ದುಡ್ಡು ಕೊಟ್ಬಿಟ್ಟು ಎಲ್ಲ ಸರಿ ಮಾಡ್ಬೋದು ಅಂತ ಏನಾದ್ರೂ ನಿನ್ ತಲೆಯಲ್ಲಿದ್ರೆ ಅದನ್ನ ತೆಗ್ದಾಕ್ಬಿಟ್ಟು ಇಲ್ಲಿಂದ ಹೊರಡು. ಏಯ್, ಯಾಕ್ರು ಎಲ್ರು ಕೃತಜ್ಞತೆ ಇಲ್ದೇ ಇರೋ ಹಾಗೆ ಮಾತಾಡ್ತಿದ್ದೀರಾ? ಇಷ್ಟು ದಿನ ಇವಳು ತಂದು ಹಾಕಿದ್ದನ್ನೇ ತಿಂದು ಇವತ್ತೇನೋ ಮಹಾನ್ ಸ್ವಾಭಿಮಾನಿಗಳ ತರ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಅಮ್ಮ, ಆಗ ಇವಳು ಸರಿಯಾಗೇ ಇದ್ಲು, ಈಗ ಫ್ರಾಡ್ ಅಂತ ಗೊತ್ತಾಯ್ತಲ್ಲ. ದುಡ್ಡುಗೋಸ್ಕರ ಬಾಯ್ ಬಾಯ್ ಬಿಡ್ತಿದ್ದ ನಾನೇ ಇವಳು ಕೊಡ್ತಿರೋ ದುಡ್ಡು ಬೇಡ ಅಂತಿದ್ದೀನಿ ಅಂದ್ಮೇಲೆ ನೀನೇ ಅರ್ಥ ಮಾಡ್ಕೋ ನಮ್ಗೆಲ್ಲ ಇವಳ ಮೇಲೆ ಎಷ್ಟು ಕೋಪ ಇದೆ ಅಂತ. ಅಮ್ಮ, ಈ ದುಡ್ಡನ್ನ ಇಲ್ಲಿ ಕೂತಿದ್ದಾಳಲ್ಲ ಇವಳಿಗೆ ಕೊಟ್ಬಿಡಿ, ನಾವ್ ಯಾರು ಇದ್ರಲ್ಲಿ 1 ರೂಪಾಯಿನೂ ಮುಟ್ಟಲ್ಲ. ಚೆನ್ನಾಗಿದ್ದ ನಮ್ಮ ಮನೆ ಗೌರವನ ನೀವಿಬ್ರು ಸೇರ್ಕೊಂಡು ಹಾಳು ಮಾಡ್ಬಿಟ್ರಿ.
ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ದಾಳೆ ರಾಧಿಕಾ? ಏ ರಾಧಿಕಾ, ಇಲ್ಯಾಕೆ ಒಬ್ಳೆ ನಿಂತ್ಕೊಂಡಿದ್ಯಾ? ಯಾಕೆ ನಿನ್ ಕಣ್ಣೆಲ್ಲ ಕೆಂಪಗಾಗಿದೆ? ಏನಿಲ್ಲ ಜಾನ್ವಿ. ಏನೂ ಇಲ್ಲ ಅಂದ್ರೆ ಇಲ್ಲೊಬ್ಳೆ ನಿಂತ್ಕೊಂಡು ಫೀಲ್ ಯಾಕೆ ಮಾಡ್ತಿದ್ಯಾ? ಕಣ್ಣೆಲ್ಲ ಅಷ್ಟೊಂದು ಕೆಂಪಗಾಗಿದೆ, ಏನಾಯ್ತು ಹೇಳೆ? ಜಾನ್ವಿ, ನಾನು ಆದಷ್ಟು ಬೇಗ 20,000 ಚಿನ್ನನ ಹೇಗಾದರೂ ಅಡ್ಜಸ್ಟ್ ಮಾಡಿ ಗಮ್ಯನ್ನ ಮತ್ತೆ ಅವ್ರ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು ಕಣೆ. ಪಾಪ ಅವಳು ಮದ್ವೆ ಆದ ಒಂದೇ ಒಂದಿನ ಕೂಡ ವಿಘ್ನೇಶ್ ಜೊತೆ ಸುಖವಾಗಿ ಬಾಡಕ್ಕಾಗದೆ ಮನೇಲಿ ಕುತ್ಕೊಂಡು ಹೀಗೆ ಅಳ್ತಿರೋ ಗಮ್ಯನ್ ನೋಡಿದ್ರೆ ನನ್ನ ಹೊಟ್ಟೆ ಎಲ್ಲ ಉರಿಯುತ್ತದೆ ಕಣೆ. ಇದಕ್ಕೋಸ್ಕರ ಜಾನ್ವಿ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ನಾನು ಈಗ ಮಾಡ್ತಿರೋ ಕೆಲಸ ನಾನು ಹಚ್ಕೊಂಡ್ರೆ ನನಗೆ ಇದರಿಂದ ಎಲ್ಲ ಪರಿಹಾರ ಸಿಗೋದಿಲ್ಲ ಕಣೆ. ಅದಕ್ಕೆ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು. ಏನು ಹೇಳು ರಾಧಿಕಾ. ನಾನು ಡ್ಯೂಟಿ ಮಾಡಿದ್ಮೇಲೆ ಹೇಗಿದ್ರು ನೇರವಾಗಿ ಮನೆಗೆ ಹೋಗ್ತಿದ್ದೀನಲ್ವಾ? ಹೌದು. ಮನೆಗೆ ಹೋಗಾದ್ಮೇಲೆ ನನಗಿನ್ನೂ ಸಾಕಷ್ಟು ಟೈಮ್ ಇರುತ್ತೆ. ಅದಕ್ಕೆ ಪಾರ್ಟ್ ಟೈಮ್ ಕೆಲಸ ಎಲ್ಲಾದರೂ ಈ ಹೋಮ್ ನರ್ಸ್ಗೆ ನೋಡ್ತಿರ್ತಾರಲ್ವಾ ಅಂತ ಕಡೆ ಕೆಲಸ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ. ಏ ರಾಧಿಕಾ, ಏನು ಮಾತಾಡ್ತಿದ್ಯಾ ನೀನು? ಇಲ್ಲೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀಯಾ, ಇಲ್ಲೂ ನಿನಗೆ ರೆಸ್ಟ್ ಇರಲ್ಲ. ಮನೆಗೆ ಹೋಗಿನೂ ರೆಸ್ಟ್ ಮಾಡಿಲ್ಲ ಅಂದ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ ಹೇಳು. ಹಾಗೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ನಡೆಯುತ್ತಾ ಹೇಳು? ಜಾನ್ವಿ, ನಾನಿರೋ ಪರಿಸ್ಥಿತಿಲಿ ದುಡಿಲೇಬೇಕು ಕಣೆ. ಹೀಗೊಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬಂದ್ರೆ ತಾನೇ ಗಮ್ಯಗೆ ಏನಾದರೂ ಒಂದು ಮಾಡೋಕ್ಕಾಗುತ್ತೆ. ಈಗ ನನ್ನ ಕೆಲಸದ ಅಗತ್ಯ ತುಂಬ ಇದೆ ಕಣೆ. ದಯವಿಟ್ಟು ನಿಂಗೆ ಯಾರಾದರೂ ಪಾರ್ಟ್ ಟೈಮ್ ಕೆಲಸಕ್ಕೆ ಹೇಳಿದ್ರೆ ನಂಗೆ ಹೇಳ್ತೀಯಾ ಪ್ಲೀಸ್? ಆರಾಧಿಕಾ, ನನಗೆ ಗೊತ್ತಿರೋ ಒಬ್ಬರಿಗೆ ಓಮ್ ನರ್ಸ್ ಆಗಿ ಕೇಳ್ತಿದ್ರು, ಆದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಸಮಸ್ಯೆ ಇದೆ ಕಣೆ. ಏನು ಸಮಸ್ಯೆ? ಅದು, ನಾವು ಅವ್ರನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಅವ್ರ ಮನೆ ಕೆಲಸನೂ ಮಾಡ್ಬೇಕಂತೆ. ಅದಕ್ಕೆ ಅದಕ್ಕೇನೆ? ಅದ್ರಲ್ಲಿ ಏನು ಸಮಸ್ಯೆ ಇದೆ? ನನಗೆ ಓಕೆ, ನಾನು ಮಾಡ್ತೀನಿ ಅದನ್ನ. ಏ ರಾಧಿಕಾ, ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಯಾಕೆ, ಅದರಿಂದ ಏನಾಗತ್ತೆ ನೋಡ್ ಜಾನ್ವಿ. ಯಾರ್ದೋ ಮನೆ ಕೆಲಸ ಮಾಡಿ ಹೋಮ್ ನರ್ಸ್ ಕೆಲಸ ಮಾಡೋದ್ರಿಂದ ನನ್ನ ಮರ್ಯಾದೆ ಏನು ಹೋಗಲ್ಲ ಕಣೆ. ಕೆಟ್ಟ ಕೆಲಸ ಮಾಡುದು, ಇನ್ನೊಬ್ಬರಿಗೆ ಮೋಸ ಮಾಡಿ ದುಡಿಯೋದು, ಇದರಿಂದ ನಮ್ ಗೌರವ ಹಾಳಾಗತ್ತೆ, ಮರ್ಯಾದೆ ಕಳ್ಕೊತೀವಿ. ನೋಡು, ನೀನ್ ಹೇಳಿರೋ ಕೆಲಸ ಮಾಡೋದ್ರಲ್ಲಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾನದನ್ನ ಮಾಡ್ತೀನಿ. ದಯವಿಟ್ಟು ನನಗೋಸ್ಕರ ಇವ್ರ ಜೊತೆ ಮಾತಾಡು ಪ್ಲೀಸ್ ಜಾನ್ವಿ. ನನಗೆ ದುಡ್ಡಿನ ಅಗತ್ಯ ತುಂಬ ಇದೆ, ದಯವಿಟ್ಟು ಕಣೆ ಪ್ಲೀಸ್ ಮಾತಾಡು, ನನಗೆ ಸಹಾಯ ಮಾಡು. ನನಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ರಾಧಿಕಾ. ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ನೀನು ಫೀಲ್ ಆಗೋದ್ ಬಿಟ್ಟು ಕೆಲಸ ಮಾಡು, ಹೋಗು. ಸರಿ ಆಯ್ತು, ನಡಿ ಬಾ. ತಂಗಿಗೋಸ್ಕರ ಒಡವೆ ತಗೊಳ್ಳೋದಕ್ಕೆ ರಾಧಿಕಾ ಪಾರ್ಟ್ ಟೈಮ್ ಅಲ್ಲಿ ಹೋಮ್ ನರ್ಸ್ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಳ? ಹೌದು ಸರ್. ಹಾಗೆಲ್ಲ ಮಾಡೋದಕ್ಕೆ ನಾನ್ ಬಿಡ್ಬೇಕಲ್ಲ, ನಾನಿರೋದೆ ಅದಕ್ಕೆ. ರಾಧಿಕಾ ಎಲ್ಲೆಲ್ಲಿಗೆ ಹೋಗ್ತಾಳೋ ಅವಳ ಪ್ರತಿ ಹೆಜ್ಜೆಗೂ ನರ್ಕ ತೋರಿಸುತ್ತಾನೆ ನನ್ನ ಕೆಲಸ. ನಾನಿಲ್ಲೇ ಅವಳಿಗೆ ನೆಮ್ಮದಿಯ ಕೆಲಸ ಮಾಡಕ್ ಬಿಡ, ಅಂಥದ್ರಲ್ಲಿ ಹೋಮ್ ನರ್ಸ್ ಕೆಲಸ ಮಾಡಕ್ ಬಿಡ್ತೀನ. ವನಿತಾ, ಸೊ ಕರೆಕ್ಟ್ ಟೈಮಿಗೆ ನೀನ್ ಬಂದು ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಗಿಫ್ಟ್ ಆಗಿ ನಿನಗೆ 1 ವೀಕ್ ರಜೆ ಕೊಡ್ತೀನಿ. ಸರ್, ನಿಜವಾಗ್ಲೂ 1 ವೀಕ್ ರಜನ? ಸರ್, ಹಾಗಿದ್ರೆ ನನ್ನ ಡ್ಯೂಟಿನ ಯಾರು ನೋಡ್ಕೋತಾರೆ? ನಮ್ ರಾಧಿಕಾ ಇದಾಳಲ್ಲ, ನಿನ್ ಡ್ಯೂಟಿನೂ ನೋಡ್ಕೋಬೇಕು ಅಂತ ಅವಳಿಗೆ ಇನ್ಫಾರ್ಮ್ ಮಾಡ್ಬಿಡು. ಥ್ಯಾಂಕ್ ಯು ಸರ್. ಖರ್ಚಿಗೆ ಇಟ್ಕೋ. ಇಲ್ಲ ಸರ್, ಪರವಾಗಿಲ್ಲ. ಸುಮ್ಮನೆ ತಗೋಬೇಕು, ಬೇಡ ಅಂತ ಹೇಳಬಾರ್ದು. ಥ್ಯಾಂಕ್ ಯು ಸರ್. ಸರಿ, ಹೊರಡು. ಒಂದ್ ನಿಮಿಷ ಸರ್. ಜಾನ್ವಿನ ನಾನು ಕರಿತಾ ಇದ್ದೀನಿ ಅಂತ ಹೇಳು. ಓಕೆ ಸರ್, ಈಗಲೇ ಬರಕ್ಕೆ ಹೇಳ್ತೀನಿ. ಏ ರಾಧಿಕಾ, ಆವತ್ತು ನಿನ್ ತಂಗಿ ಮದ್ವೆಲಿ ನನ್ನ ಅವಮಾನ ಮಾಡಿದ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನ? ಆವತ್ತು ನಿನ್ನ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ, ನನ್ನಿಂದ ತಪ್ಪಿಸ್ಕೊಂಬಿಟ್ಟೆ. ಆದರೆ ಇನ್ನು ಮುಂದೆ
ನೀನ್ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ರೀ ರೀ, ನಿಮ್ಗೆ ಟೀ ಮಾಡ್ಕೊಂಬರ್ಲ? ಆಗಬಹುದು. ನೀವಿಬ್ರಿಗೂ ಟೀನೇ ಮಾಡ್ಕೊಂಬರ್ಲ? ಅಮ್ಮ, ನಂಗೊಂದು ಬೂಸ್ಟ್. ಅಮ್ಮ, ನನಗೆ ಕಾಫಿ. ಯಾ, ಒಬ್ಬೊಬ್ರು ಒಂದೊಂದು ಹೇಳ್ಬೇಡಿ, ಮನೆಯಲ್ಲಿ ಕೆಲಸಗಳಿಲ್ಲ. ಅಪ್ಪಂಗೆ ಟೀ ಬೇಕಂತೆ, ನಿಮಗೂ ಅದನ್ನೇ ತರ್ತೀನಿ, ಸರಿನಾ? ದೊಡಪ್ಪ, ದೊಡಮ್ಮ, ದೊಡಪ್ಪ. ಓಹೋಹೋಹೋಹೋ, ಬಾಪ್ಪ ಬಾ. ಕಾಶಿ, ನೀನ್ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ಯಾವ್ದೋ ಮುಖ್ಯವಾದ ವಿಷಯನೇ ಇರೋ ಹಾಗಿದೆ. ಹೌದು ದೊಡಪ್ಪ. ಏನ್ ವಿಷಯ ದೊಡಪ್ಪ? ನಿನ್ನೆ ರಾತ್ರಿ ಚೆನ್ನಾಗ್ ಕುಡ್ಕೊಂಡು ಪಂಕಜಮ್ಮನ್ ಮನೆಗೆ ಹೋಗಿ ಆ ವಿಘ್ನೇಶ್ ಇದಾನಲ್ಲ, ಅವನಿಗೆ ಸರಿಯಾಗಿ ಕೊಟ್ಟಿದ್ದೀನಿ. ಏನೋ ಹೇಳ್ತಾ ಇದ್ಯಾ ಕಾಶಿ? ಹೌದು ದೊಡಪ್ಪ, ಗಮ್ಯಂಗ್ ಆ ರೀತಿ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನ? ಅವನ್ನ ಹಾಗೆ ಕೊಂದ್ಬಿಡೋಣ ಅಂತ ನೋಡಿದೆ, ಆದ್ರೆ ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಬಂದು ತಡೆದ್ಬಿಟ್ರು. ಆದ್ರೆ ನನಗೆ ಅವನ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ದೊಡಪ್ಪ. ಬಿಟ್ಟಿದ್ರೆ ನೀನು ಅವನ್ನ ಕೊಂದು ಜೈಲ್ಗೆ ಹೋಗ್ತಿದ್ಯೇನೋ? ಹೋಗ್ತಿದ್ದೆ ದೊಡಮ್ಮ, ಆದ್ರೆ ಗಮ್ಯ ವಿಧವೆ ಆಗ್ತಾಳೆ ಅಂತ ಸುಮ್ಮನೆ ಬಿಟ್ಟೆ. ಕುಡ್ದಾಗ ನಾನೇನ್ ಮಾಡ್ತೀನಿ ಅಂತ ನನಗೇ ಗೊತ್ತಾಗಲ್ಲ. ನನ್ನ ಕೋಪನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಾನೀಗ ಡಿಸೈಡ್ ಮಾಡಿದ್ದೀನಿ ದೊಡಪ್ಪ, ಇನ್ಮೇಲೆ ನಾನು ಕುಡಿಯಲ್ಲ. ದೊಡಪ್ಪ, ಇದು ನಿಮ್ಮ ಮೇಲೆ ಆಣೆ. ಹ್ಞೂ, ಸುಳ್ಳು ಪಳ್ಳು ಆಣೆ ಪ್ರಮಾಣ ಮಾಡಬಾರ್ದು ಕಣೋ, ಆಮೇಲೆ ನಿಮ್ ದೊಡ್ಡಮ್ಮ ವಿಧವೆ ಆಗ್ಬಿಡ್ತಾಳೆ. ಅಯ್ಯೋ, ಬಿಡ್ತೇ ಬಿಡ್ತೇ ಬಿಡ್ತು ಅನ್ರಿ. ಅಯ್ಯೋ ದೇವ್ರೇ. ಏನ್ ದೊಡಪ್ಪ ನೀವು ಹಿಂಗ ಹೇಳ್ಬಿಟ್ರಲ್ಲ, ನೀವಂದ್ರೆ ನನ್ಗೆ ಎಷ್ಟಿಷ್ಟ ಗೊತ್ತಾ? ನಿಮ್ಮೆಲ್ಲಾನು ಸುಳ್ಳು ಪ್ರಮಾಣ ಮಾಡ್ತೀನ. ಈಗ ನಿನ್ ಮಾಡಿರೋದೇನ ನಿಜ ದೊಡಮ್ಮ? ಬೇಕಾದ್ರೆ ನಿಮ್ ಮೇಲೆ ಆಣೆ. ಪಾ ರಾಜ, ಇನ್ಮೇಲೆ ನೀನ್ ಕುಡಿಯಲ್ಲ ತಾನೆ? ಇದನ್ನ ನಾನ್ ನಂಬ್ತೀನಿ. ಸುಮ್ನೆ ಸುಳ್ಳು ಆಣೆ ಪ್ರಮಾಣ ಎಲ್ಲ ಮಾಡ್ಬೇಡ. ಸರಿ ದೊಡಪ್ಪ. ದೊಡಪ್ಪ, ಇನ್ಮೇಲೆ ಮನೇಲಿ ಎಲ್ಲ ಜವಾಬ್ದಾರಿನೂ ನಾನೇ ತಗೋತೀನಿ. ಇಷ್ಟು ದಿನ ಜವಾಬ್ದಾರಿ ಇಲ್ದಿರೋದಕ್ಕೆ ತಾನೇ ಆ ರಾಧಿಕಾ ನನ್ನ ಆಟಾಡಿಸ್ತಿರೋದು. ಇನ್ ಮುಂದೆ ನಾನೇ ಆ ಮನೆಗೆ ಆಧಾರವಾಗಿ ನಿಲ್ತೀನಿ ದೊಡಪ್ಪ. ಲೋ 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 ಕಾಶಿ, ಇದನ್ನ ನೀನು ಸಾವಿರ ಸಲ ಹೇಳಿದ್ಯ ಕಣೋ. ಹೌದು ದೊಡಮ್ಮ, ಆದ್ರೆ ಈಗ ಹೇಳ್ತಿರೋ ಸತ್ಯ. ಮನೆಗೆ ದೊಡ್ಡವನಾಗಿ ಇನ್ಮೇಲೆ ಎಲ್ಲ ಜವಾಬ್ದಾರಿನೂ ನಾನೇ ತಗೋತೀನಿ. ಇದನ್ನೇ ನಾನು ನಿನ್ನ ಹತ್ರ ಸಾವಿರ ಸಲ ಹೇಳಿದ್ದೀನಿ ಕಣೋ, ಆದ್ರೆ ನೀನ್ ಯಾವಾಗ ನನ್ನ ಮಾತನ್ನ ಕೇಳ್ತೀಯ? ನೀನೊಬ್ಬ ಮನೆಗೆ ದೊಡ್ಡವನಾಗಿ ಎಲ್ರಿಗೂ ಅಣ್ಣನಾಗಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಿದ್ರೆ ಗಮ್ಯ ಆ ರೀತಿ ಒಂದು ತಪ್ಪು ಮಾಡ್ತಾ ಇದ್ಲ? ರಾಧಿಕಂಗೆ ಬ್ಯಾಗ್ ಎತ್ಕೊಂಡು ಕೆಲ್ಸಕ್ಕೆ ಹೋಗೋದು, ದೊಡ್ಡವ್ರಿಗೆ ಎದುರು ಮಾತಾಡೋದು, ಇಷ್ಟೇ ಗೊತ್ತಿರೋದು. ಹೌದು ದೊಡಪ್ಪ. ತಂಗಿಯರು ಏನ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರ ಜೊತೆ ಓಡಾಡ್ತಾ ಇದ್ದಾರೆ ಅಂತ ಯಾವತ್ತಾದ್ರೂ ಅವಳು ಗಮನ ಕೊಟ್ಟಿದ್ದಾಳ? ನೋಡು ಕೊನೆಗೇನಾಯ್ತು ಅಂತ. ಈಗ ನಮ್ಮ ಮನೆ ಗೌರವ ತಾನೇ ಹಾಳಾಗಿದ್ದು. ಒಂದು ಮಾತನ್ನ ನೆನ್ಪಿಟ್ಕೋ ಕಾಶಿ, ಗಂಡಸರು ಕೆಟ್ರು ಅವನ ಹತ್ರ ದುಡ್ಡಿದ್ರೆ ಹೆಂಗಸರು ಬೆಲೆ ಕೊಡ್ತಾರೆ, ಇಲ್ಲ ಅಂದ್ರೆ ಚಿಲ್ಲರೆ ಕಾಸಷ್ಟು ಬೆಲೆ ಕೊಡಲ್ಲ. ಹೌದು ದೊಡಪ್ಪ, ನೀವ್ ಹೇಳ್ತಿರೋ ಸರಿಯಾಗೇ ಇದೆ. ಅದಕ್ಕೆ ನಾನು ಇವರು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಏನೋ ಯಾವ್ದಾದ್ರು ಕೆಲ್ಸಕ್ಕೆ ಸೇರಿ ದುಡಿಬೇಕು ಅಂತ ಅನ್ಕೊಂಡಿದ್ಯೇನೋ? ಇಲ್ಲ ದೊಡಮ್ಮ, ನಾನೊಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಣ್ಣ, ಬಿಸ್ನೆಸ್ ಮಾಡ್ಬೇಕಂದ್ರೆ ತುಂಬಾ ದುಡ್ಡು ಬೇಕಾಗುತ್ತಲ್ವಾ? ಅದನ್ನೆಲ್ಲಿಂದ ತರ್ತೀಯ? ಏ ಅನಗ, ನೀನೇನ್ ಹೀಗ್ ಹೇಳ್ತಿದ್ಯಾ? ನಮ್ ದೊಡಪ್ಪ ಇದಾರಲ್ಲ, ನಾನ್ ಕೇಳಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ.